ಎಲ್ರಿಗೂ ನಮಸ್ಕಾರ ನಮ್ಮ ಇನ್ನೋವೇಟಿವ್ ವರ್ಲ್ಡ್ಗೆ ಸ್ವಾಗತ ಇವತ್ತು ಇನ್ನೊಂದು ಥರ ಮ್ಯಾಟ್ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ ಈ ಮ್ಯಾಟ್ಗೆ ನಾನು ಲೆಗಿನ್ಸ್ನಲ್ಲಿ ಒಂದು ಇಂಚ್ ಕಟ್ ಮಾಡಿಕೊಂಡಿದ್ದೇನೆ ಒಂದು ಇಂಚ್ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಟುಕೊಂಡಿದ್ದೇನೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ತೆಗೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಬಟ್ಟೆಗೆ ಈ ರೀತಿಯಾಗಿ ಮೂರು ರೌಂಡ್ ಸುತ್ತಿಕೊಳ್ಳಿ ನಂತರ ಪಿನ್ನನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಳಗಿನಿಂದ ಹಾಕುತ್ತಾ ಒಂದು ರಿಂಗಿನ ಆಕಾರದವರೆಗೂ ಹಾಕಿಕೊಳ್ಳಿ ಒಂದೊಂದು ನೋಟನ್ನು ಹಾಕುತ್ತಾ ಹೋಗಿ ರಿಂಗ್ ಕಂಪ್ಲೀಟ್ ಆಗುವವರೆಗೂ ಒಂದೊಂದು ನೋಟನ್ನು ಹಾಕುತ್ತಾ ಹೋಗಿ ಈಗ ಒಂದು ರಿಂಗ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಎರಡೆರಡು ಹಾಕುತ್ತಾ ಹೋಗಿ ಒಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಹೋಗಿ ಮೊದಲನೇ ನೋಟಿನಲ್ಲಿ ಎರಡು ಗಂಟನ್ನು ಹಾಕಿ ನೆಕ್ಸ್ಟ್ ಮತ್ತೆ ಎರಡು ಗಂಟನ್ನು ಹಾಕಿ ಈ ರೀತಿಯಾಗಿ ಈ ರೌಂಡನ್ನು ಕಂಪ್ಲೀಟ್ ಮಾಡಿ ಎರಡೆರಡು ಹಾಕುತ್ತಾ ಹೋಗಿ ಈ ರೌಂಡ್ ಕಂಪ್ಲೀಟ್ ಮಾಡಿ ಈಗ ಈ ರೌಂಡ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಒಂದು ನೋಟಿನಲ್ಲಿ ಒಂದೊಂದೇ ಹಾಕುತ್ತಾ ಹೋಗಿ ಒಂದು ನೋಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ ಒಂದು ಗಂಟಿನಲ್ಲಿ ಒಂದೊಂದೇ ನೋಟನ್ನು ಹಾಕುತ್ತಾ ಈ ರೌಂಡ್ ಕಂಪ್ಲೀಟ್ ಆಗಿದೆ ಈಗ ಇಲ್ಲಿ ಒಂದೊಂದು ನೋಟನ್ನು ನಾನು ಹಾಕುತ್ತಾ ಕಲರ್ ಚೇಂಜ್ ಮಾಡಿದ್ದೇನೆ ಅಷ್ಟೇ ಒಂದೊಂದು ನೋಟನ್ನು ಒಂದು ಗಂಟಿನಲ್ಲಿ ಒಂದೊಂದೇ ನೋಟನ್ನು ಹಾಕುತ್ತಾ ಬಂದಿದ್ದೇನೆ ಈಗ ಹಿಂದುಗಡೆ ಒಂದು ಪಿನ್ನನ್ನು ಹಾಕಿಕೊಳ್ಳಿ ಅಂದರೆ ಅಲ್ಲಿಂದ ಸ್ಟಾರ್ಟ್ ನೀಡುವುದು ಅಂತ ಗೊತ್ತಾಗುತ್ತೆ ಈಗ ಒಂದು ನೋಟಿನಲ್ಲಿ ಎರಡು ಗಂಟನ್ನು ಹಾಕುತ್ತಾ ಹೋಗಿ ಒಂದು ಗಂಟಿನಲ್ಲಿ ಎರಡು ನೋಟನ್ನು ಹಾಕುತ್ತಾ ಹೋಗಿ ಒಂದೊಂದು ಗಂಟಿನಲ್ಲಿ ಎರಡೆರಡು ಗಂಟು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ ನಾನು ಈ ರೀತಿಯಾಗಿ ಈ ರೌಂಡನ್ನು ಕಂಪ್ಲೀಟ್ ಮಾಡಿದ್ದೇನೆ ಈಗ ಪಿನ್ನನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಮತ್ತೆ ಎರಡೆರಡು ಹಾಕಿ ಈಗ ಒಂದು ಗಂಟಿನಲ್ಲಿ ಒಂದೊಂದು ನೋಟನ್ನು ಹಾಕುತ್ತಾ ಹೋಗಿ ಒಂದು ಗಂಟಿನಲ್ಲಿ ಒಂದೊಂದೇ ಹಾಕುತ್ತಾ ಹೋಗಿ ಈ ರೌಂಡನ್ನು ಕಂಪ್ಲೀಟ್ ಮಾಡಿ ಈಗ ಈ ರೌಂಡ್ ಕಂಪ್ಲೀಟ್ ಆಯಿತು ಲಾಸ್ಟ್ನೇದು ಒಂದು ಗಂಟಿನಲ್ಲಿ ಒಂದು ಗಂಟನ್ನು ಹಾಕಿ ಈ ರೌಂಡನ್ನು ಕಂಪ್ಲೀಟ್ ಮಾಡಿ ಈ ರೌಂಡ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಈಗ ಒಂದು ಗಂಟಿನಲ್ಲಿ ಎರಡು ಗಂಟನ್ನು ಹಾಕುತ್ತಾ ಹೋಗಿ ಒಂದು ಗಂಟಿನಲ್ಲಿ ಎರಡು ಗಂಟನ್ನು ಹಾಕುತ್ತಾ ಹೋಗಿ ಒಂದೊಂದು ಗಂಟಿನಲ್ಲಿ ಎರಡೆರಡು ನೋಟನ್ನು ಹಾಕುತ್ತಾ ಈ ರೌಂಡನ್ನು ಕಂಪ್ಲೀಟ್ ಮಾಡಿ ಈಗ ಎರಡೆರಡು ಗಂಟನ್ನು ಹಾಕುತ್ತಾ ಈ ರೌಂಡ್ ಕಂಪ್ಲೀಟ್ ಆಯಿತು ಈಗ ನೆಕ್ಸ್ಟ್ ಒಂದು ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ಹೋಗಿ ಇನ್ನು ನೆಕ್ಸ್ಟ್ ರೌಂಡಿನಲ್ಲಿ ಮತ್ತೆ ಒಂದೊಂದು ಗಂಟಿನಲ್ಲಿ ಒಂದೊಂದೇ ನೋಟನ್ನು ಹಾಕುತ್ತಾ ಮ್ಯಾಟನ್ನು ನಿಮಗೆ ಎಷ್ಟು ಅಗಲವಾದ ಮ್ಯಾಟ್ ಬೇಕೋ ಅಷ್ಟು ಹಾಕಿಕೊಳ್ಳಿ ಈಗ ಒಂದು ನೋಟಿನಲ್ಲಿ ಒಂದೊಂದೇ ನೋಟನ್ನು ಹಾಕುತ್ತಾ ಹೋಗಿ ನಿಮಗೆ ಕಲರ್ ಯಾವುದು ಬೇಕೋ ಆ ಕಲರನ್ನು ಹಾಕುತ್ತಾ ಹೋಗಿ ಈಗ ಒಂದು ಗಂಟಿನಲ್ಲಿ ಒಂದೊಂದೇ ಗಂಟನ್ನು ಹಾಕುತ್ತಾ ನಾನು ಈ ಮ್ಯಾಟನ್ನು ಮುಗಿಸ್ತಾ ಇದ್ದೇನೆ ಈಗ ಇಲ್ಲಿ ಪಿನ್ನನ್ನು ತೆಗೆದುಕೊಳ್ಳಿ ಸೂಜಿದಾರದ ಸಹಾಯದಿಂದ ಮಡಚಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಮಡಚಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ರೀತಿಯಾಗಿ ಮನೆಯಲ್ಲಿ ಸುಂದರವಾಗಿ ಸುಲಭವಾಗಿ ಮ್ಯಾಟ್ ರೆಡಿಯಾಯಿತು ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಮ್ಯಾಟಿನ ವಿಡಿಯೋವನ್ನು ಅಪ್ಲೋಡ್ ಮಾಡುತ್ತೇನೆ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು